ಶುಭೋದಯ ಮಕ್ಕಳೇ. ಮಕ್ಕಳೇ, ಇವತ್ತಿನ ದಿನಾಂಕ ಬಂದು 23/11/2020. ಇಲ್ಲಿ ಮಂಡೇ ಅಂತ ಇಂಗ್ಲೀಷಲ್ಲಿ ಬರ್ದಿದ್ದೀನಿ, ನೀವು ಇಂಗ್ಲೀಷಲ್ಲೇ ಬರ್ಕೊಳ್ಳಿ ಮಕ್ಕಳೇ, ಏನೂ ತೊಂದರೆ ಇಲ್ಲ. ಸೊ ಇನ್ನೂ ಅಕ್ಷರಗಳು ಕಲಿತಿರೋದ್ರಿಂದ ಸೊ ಅಕ್ಷರಗಳೆಲ್ಲ ಕಲಿತಾದ ನಂತರ ನೀವು ಕನ್ನಡದಲ್ಲಿ ಬರಿಬೋದು. ಸೊ ಸ್ವರಾಕ್ಷರಗಳು, ಸ್ವರಾಕ್ಷರಗಳಲ್ಲಿ ಇವತ್ತು ನಾ 5ನೇ ಅಕ್ಷರ ಕಲಿತಾ ಇದ್ದೀವಿ. ಸೊ ಅದಕ್ಕೆ ಪಾಠ ಐದು ಸ್ವರಾಕ್ಷರಗಳು ಟಾಪಿಕ್ ಬಂದು ಸ್ವರಾಕ್ಷರಗಳು. ಇದನ್ನು ಅಮ್ಮ ಬರ್ಕೊಡ್ಬೋದು, ಇಲ್ಲ ನೀವೇ ಪ್ರಯತ್ನ ಪಡೋಂಗಿದ್ರೆ ನೀವೇ ಪ್ರಯತ್ನ ಪಟ್ಟು ಬರಿಬೋದು ಮಕ್ಕಳೇ. ಸೊ ಇವತ್ತು ಪಾಠ 5ರಲ್ಲಿ 5ನೇ ಅಕ್ಷರ ಹೇಗೆ ಬರೆಯೋದು, 5ನೇ ಅಕ್ಷರ ಯಾವುದು, ಉ. ಇದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬೇಕು ಮಕ್ಕಳೇ, ಇದಕ್ಕೆ ದೀರ್ಘ ತೆಗಿಬಾರ್ದು. ಓಕೆ, ನಿನ್ನೆ ಶನಿವಾರದ ಪಾಠದಲ್ಲಿ ನಾವು ದೀರ್ಘ ತೆಗೆದ್ವಿ, ಯಾಕಂದರೆ ಇದು 2ನೇ ಅಕ್ಷರ, ದೀರ್ಘಾಕ್ಷರ ಅಂತ ಹೇಳ್ತೀವಿ. ದೀರ್ಘ ತೆಗಿಬೇಕಾದ್ರೆ ಸ್ವಲ್ಪ ಕೈ ಮುಂದಕ್ಕೆ ಎಳೆದು ದೀರ್ಘ ತೆಗೆದು ಹೇಳ್ತೀವಿ, ಬಟ್ ಇದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬೇಕು, ಉ ಅಷ್ಟೇ. ಊ ಆ ಥರ ಹೇಳಬಾರ್ದು, ಬರೀ ಉ. ಗೊತ್ತಾಯ್ತಾ ಮಕ್ಕಳೇ, ಇದಕ್ಕೆ ಸ್ವಲ್ಪನೂ ದೀರ್ಘ ಕೊಡೋಗಿಲ್ಲ ನೀವು. ಸೊ ಇದನ್ನು ಹೇಗೆ ಬರೆಯೋದು ಅಂತ ನೋಡೋಣ. ಗೊತ್ತಾಯ್ತಲ್ವ ಮಕ್ಕಳೇ? ಸೊ ಇಲ್ಲಿ ನೋಡ್ತಾ ಇರಿ ಮಕ್ಕಳೇ, ನೀಟಾಗಿ ಗಮನಿಸಿ, ತುಂಬ ಸುಲಭ ಇದೆ. ಆ ಕಲ್ತ್ರಲ್ವಾ 2ನೇ ಆ, ಅದೇ ರೀತಿ ನೋಡಿ ಈ ಗೆರೆಯಿಂದ ಸ್ಟಾರ್ಟ್ ಮಾಡಿ. ಕಾಣ್ತಾ ಇದೆಯಾ ಮಕ್ಕಳೇ? ಇನ್ನು ಸ್ವಲ್ಪ ಮುಂದಕ್ಕೆ ಇರ್ತೀನಿ ನೋಡಿ. ಈ ಗೆರೆಯಿಂದ ಹಿಂಗೆ ಸ್ಟಾರ್ಟ್ ಮಾಡಿ ನೋಡಿ, 2ನೇ ಆ ಬರೆದ್ರಲ್ಲ, ಅದೇ ರೀತಿ ಈ ರೀತಿ ಹೋಗಬೇಕು ನೋಡಿ. ಇಲ್ಲಿವರೆಗೂ ಬಂದು ಹೀಗೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಹಿಂಗೆ ಬಂದು ಇಲ್ಲಿ ಹರಿದಕ್ಕೆ ಬಂದ್ರಲ್ಲ ಮಕ್ಕಳೇ, ಸೊ ಅನಂತರ ಸ್ವಲ್ಪ ಹೀಗೆ ಹೋಗಿ. ಗೊತ್ತಾಯ್ತಲ್ವಾ ನೋಡಿ, ಮತ್ತೊಂದ್ಸಲ ಅರ್ಧಕ್ಕೆ ಬಂದ್ರಲ್ವಾ, ಬಂದ ನಂತರ ಸ್ವಲ್ಪ ಹೀಗೆ ಹೋಗಬೇಕು. ಸೇಮ್ 2ನೇ ಆ ಯಾವ ರೀತಿ ಬರೆದ್ರಿ ಅದೇ ರೀತಿ ಬರುತ್ತೆ ಮಕ್ಕಳೇ ನೋಡಿ. ಇಲ್ಲಿ ಕೆಳಗಡೆ ಲೈನ್ ಮೇಲೆ ಬರಬೇಕು, ನೆನಪಿಡಿ. ಸೊ ಹೀಗೆ ನೋಡಿ ಮಕ್ಕಳೇ, ಎಷ್ಟು ಸುಲಭ. 2ನೇ ಆ ಬರೆದ್ರಲ್ಲ ಅದೇ ರೀತಿ ಬರುತ್ತೆ. ಇನ್ನೊಂದು ಮತ್ತೊಂದ್ಸಲ ಹೇಳ್ತೀನಿ, ನೋಡಿ. ಓಕೆ, ಮತ್ತೆ ಎರಡನೇ ಸ್ಟೆಪ್ ಹೇಗೆ ನೋಡೋಣ. ಹೀಗೆ ಬರೆದು ಹಿಂಗೆ ಫಸ್ಟ್ ಸ್ಟೆಪ್ಪಲ್ಲಿ ಕಲ್ತ್ವಿ, 2ನೇ ಸ್ಟೆಪ್ ಏನಿಲ್ಲ ಮಕ್ಕಳೇ, ಹೀಗೆ ಬರುತ್ತೆ ಇಷ್ಟೇ ನೋಡಿ. ಹೀಗೆ ಬರುತ್ತೆ, ಜಸ್ಟ್ ಏನಿಲ್ಲ ನೋಡಿ, ಹೀಗೆ ಬರುತ್ತೆ ನೋಡಿ. ಇದು 1ನೇ ಸ್ಟೆಪ್ ಆಯಿತು. 2ನೇ ಸ್ಟೆಪ್ ಏನಿಲ್ಲ, ಹಿಂಗೆ ತೊಗೊಂಡು ಹಿಂಗೆ ಬರಬೇಕಷ್ಟೇ. ಹಿಂಗೆ ಗೊತ್ತಾಯ್ತಾ ಮಕ್ಕಳೇ, ತುಂಬ ಸುಲಭ ನೋಡಿ. ಇದಿಷ್ಟು 1ನೇ ಸ್ಟೆಪ್ಪು, ಇದು 2ನೇ ಸ್ಟೆಪ್ಪು. ಗೊತ್ತಾಯ್ತಲ್ವ ಮಕ್ಕಳೇ, ತುಂಬ ಸುಲಭ ಇದೆ ನೋಡಿ. ಇದು 1ನೇ ಸ್ಟೆಪ್ಪು, ಆ ರೀತಿ ಆ ದೀರ್ಘಾಕ್ಷರ ಆ ಬರದ್ವಲ್ಲ ಆ ರೀತಿ, ಇದು 1ನೇ ಸ್ಟೆಪ್ಪು, ಇದು 2ನೇ ಸ್ಟೆಪ್ಪು ನೋಡಿ. ಹಿಂಗೆ ಬಂದು ಸ್ವಲ್ಪ ಹೀಗೆ ಬರಬೇಕು ಮಕ್ಕಳೇ ಇಷ್ಟೇ ನೋಡಿ ನೋಡಿ. ಇಲ್ಲಿವರೆಗೂ ಬರುತ್ತಲ್ವ ನಿಮಗೆ, ತುಂಬ ಸುಲಭ. ಆಮೇಲೆ ಹೀಗೆ ನೋಡಿ, ಗೊತ್ತಾಯ್ತಲ್ವಾ. ಈಗ 3ನೇ ಸ್ಟೆಪ್ ಹೇಗೆ ಅಂತ ನೋಡೋಣ ಮಕ್ಕಳೇ ನೋಡಿ. ಇದು 1ನೇ ಸ್ಟೆಪ್ಪು, ಇದು 2ನೇ ಸ್ಟೆಪ್ಪು. ಸೊ ಹೀಗೆ ಬಂದು ಹೀಗೆ ಬಂದರೆ ಇದು 3ನೇ ಸ್ಟೆಪ್. ಎಷ್ಟು ಸುಂದರವಾಗಿದೆ, ಹೂ ಬಂದುಬಿಡ್ತು ಮಕ್ಕಳೇ ನೋಡಿ ನೋಡಿ. ಹಿಂಗೆ ಬಂದು ಹೀಗೆ ಹೂ ನೋಡಿ, ಇಲ್ಲಿ ಸ್ವಲ್ಪ ಈ ಕಡೆಗೆ ಲೆಫ್ಟ್ ಸೈಡ್ ಬರಬೇಕು ಇದು ಸ್ವಲ್ಪ ನೋಡಿ, ಎಷ್ಟು ಸುಂದರವಾಗಿದೆ ನೋಡಿ ನೋಡಿ. ಹೂ ನೋಡಿ ಮಕ್ಕಳೇ, ಎಷ್ಟು ಸುಲಭವಾಗಿದೆ ಹೂ ಅಲ್ವಾ, ಎಷ್ಟು ಸುಂದರವಾಗಿ ಬರ್ತಾ ಇದೆ ನೋಡಿ ಹೂ, ತುಂಬ ಚೆನ್ನಾಗಿದೆ ಅಲ್ವಾ ಮಕ್ಕಳೇ ನೋಡಿ. ಮಕ್ಕಳೇ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಕಲ್ಕೊಂಡ್ರಲ್ಲ ಮಕ್ಕಳೇ, ಈಗ 3ನೇ ಸ್ಟೆಪ್ಗೆ ನಮಗೆ ಹೂ ಅಕ್ಷರ ಹೇಗೆ ಬರೆಯೋದು ಅಂತ ಗೊತ್ತಾಯಿತು. ಬಾಕಿ ಎಲ್ಲ ನೀವು ಬರ್ಕೋಬೋದು. ಸೊ ಹೂ ಅಕ್ಷರದಿಂದ ಯಾವ್ಯಾವ ಪದಗಳು ಬರುತ್ತೆ ಅಂದರೆ, ಉ ಉಡಾ, ಉ ಉಡಾ, ಉ ಉದಯ, ಉ
ಉದಯ. ಉದಯ ಅಂದರೆ ಸೂರ್ಯೋದಯ ಆಗುತ್ತಲ್ವ ಮಕ್ಕಳೇ, ಅದು. ಉರಗ, ಉರಗ ಅಂದರೆ ಯಾವುದು? ಹಾವು ಮಕ್ಕಳೇ, ಹಾವು. ಆಮೇಲೆ ಉರ, ಉರ ನೋಡಿ ಮತ್ತೊಂದ್ಸಲಿ ಹೇಳ್ಕೊಡ್ತೀನಿ, ನೀಟಾಗಿ ಗಮನಿಸಿ ಮಕ್ಕಳೇ. ಉಡ, ಉದಯ, ಉರಗ, ಉರ ಮಕ್ಕಳೇ ಇದು ಚೆನ್ನಾಗಿ ಕಲ್ಕೊಳ್ಳಿ. ನೀವು ಅಕ್ಷರದಿಂದ ಬಂದಿರೋ ಪದಗಳನ್ನ ವಿಡಿಯೋ ಕಳಿಸಿದ್ದೀನಿ ಮಕ್ಕಳೇ, ಚೆನ್ನಾಗಿ ಕಲ್ಕೊಂಡು ಓರಲ್ ವಿಡಿಯೋ ಕಳಿಸಿ ಕನ್ನಡದ್ದು. ತಪ್ಪದೆ ವ್ಯಾಟ್ಸಪ್ಪಲ್ಲಿ ಓರಲ್ ವಿಡಿಯೋ ಕಳಿಸ್ಬೇಕು. ಮತ್ತು 4 ಗಂಟೆಗೆ ಆನ್ಲೈನ್ ಕ್ಲಾಸ್ ಇರುತ್ತೆ. ಎಲ್ಲ ನೀಟಾಗಿ ಪ್ರಿಪೇರ್ ಆಗಿರಿ ಮಕ್ಕಳೇ, ಪಾಠ ಇದು ಹೇಳಬೇಕು ನನಗೆ. ಹ್ಞೂ.